ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಕೂಡ ಗಲಾಟೆ ಗದ್ದಲ ಮುಂದುವರೆದಿದೆ. ತಳ್ಳಾಟ ನೂಕಾಟಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ಪರಿಷತ್ನ ಕಲಾಪ. ಸಭಾಪತಿಗಳ ಸ್ಥಾನದಲ್ಲಿ ಉಪಸಭಾಪತಿಗಳಾದ ಧರ್ಮೇಗೌಡರು ಬಂದು ಕೂತಿದ್ದು ಇಷ್ಟೆಲ್ಲ ಗಲಾಟೆಗೆ ಕಾರಣವಾಯಿತು ಅನ್ನೋದು. ಆದರೆ ಅದಕ್ಕಿಂತ ಮುಂಚೆ ನಡೆದ ಒಂದು ಘಟನೆಯೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಯಾವಾಗ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕಲಾಪದ ಒಳಗೆ ಬರಲಿಕ್ಕೆ ಈ ಪ್ರಯತ್ನವನ್ನು ಪಡ್ತಾರೆ, ಆ ಸಂದರ್ಭದಲ್ಲಿ ಲಿಟ್ರಲಿ ಬಾಗಿಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಅವರು ಒಳಗಡೆ ಎಂಟ್ರ್ ಆಗದೇ ಇರೋ ರೀತಿಯಲ್ಲಿ ಅವರನ್ನು ತಡೆಹಿಡಿಯಲಾಗುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಉಪಸಭಾಪತಿಗಳಾದ ಧರ್ಮೇಗೌಡರು ಹೋಗಿ ಪೀಠದ ಮೇಲೆ ಆಸೀನರಾಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಕಾಂಗ್ರೆಸ್ನ ಸದಸ್ಯರು ಇದನ್ನು ಖಂಡಿಸ್ತಾರೆ. ಕೇವಲ ಖಂಡಿಸಿದ್ರೆ ಬಹುಶಃ ಇಷ್ಟು ದೊಡ್ಡ ಗಲಾಟೆ ಆಗ್ತಿರ್ಲಿಲ್ವೇನೋ, ಆದರೆ ಅಕ್ಷರಶಃ ಹೋಗಿ ಉಪಸಭಾಪತಿಗಳನ್ನು ತಳ್ಳಾಡಿ ನೂಕಾಡಿ ಅವರನ್ನು ಲಿಟರಲಿ ಎತ್ಕೊಂಡು ಬಂದು ಆ ಪೀಠದಿಂದ ಹೊರಗೆ ಕೆಳಗೆ ಇಳಿಸುವ ಪ್ರಯತ್ನವನ್ನು ಮಾಡ್ತಾರೆ. BJP JDSನ ಸದಸ್ಯರು ಕೂಡ ಅಲ್ಲಿ ಸುಮ್ಮನೆ ಕೂತಿರಲಿಲ್ಲ, ಅವರೂ ಕೂಡ ಪರಸ್ಪರ ತಳ್ಳಾಟ ನೂಕಾಟದಲ್ಲಿ ಇನ್ವಾಲ್ವ್ ಆಗಿರೋದು. ಮೂರೂ ಪಕ್ಷದ ಸದಸ್ಯರು ಕೂಡ ಇವತ್ತು ಸದನದ ಸಭ್ಯತೆಯನ್ನು ಮರೆತು ಸಭ್ಯತೆಯನ್ನು ಮೀರಿ ವರ್ತಿಸಿದ್ದಾರೆ. ಅವ್ರೇನಾರ ಮ್ಯಾಂಡೇಟ್ ಇದ್ದರೆ ಅವ್ರು ಗೆದ್ದು ಬರ್ತಾರೆ, ಅದರಲ್ಲೇನು ತಪ್ಪಿಲ್ಲ. ಆದರೆ ಈ ಥರ ಅನ್ಕಾನ್ಸ್ಟಿಟ್ಯೂಷನಲ್ ವೇನಲ್ಲಿ ಹೋಗೋದು ನಾಟ್ ಫೇರ್. ಇದೊಂದು ಅಧರ್ಮದ ಕೆಲಸ ಅಷ್ಟೇ, ಬೇರೆ ಏನಿಲ್ಲ. ಸರ್, ಈಗ ಹೆಂಗೆ ಸರ್, ಈಗ ಯಾಕಂತಂದ್ರೆ ನೀವು ಕೂಡ ಅಲ್ಲಿ ನಿಂತಿದ್ರೆ ಸಭಾಪತಿ ಸ್ಥಾನದ ವಿಚಾರವಾಗಿ ಕೂಡ ಯಾಕೆ BJP ಅವರಿಂದ ನಿಮ್ಮನ್ನ ತುಂಬಾ ಇದಾಗಿತ್ತು ಅಂತ ನೀವು ಹೇಳ್ತೀರಾ? ನಮಗೆ BJP ಅವ್ರ ಮೇಲೆ ಏನಾಗಿಲ್ಲ. BJP ಅವರು ಅನಧಿಕೃತವಾಗಿ ಅಸಂವಿಧಾನಿಕವಾಗಿ ಉಪಸಭಾಪತಿಯವರನ್ನ ಅಲ್ಲಿ ಸಭಾಪತಿಯವರ ಕುರ್ಚಿ ಮೇಲೆ ಕೂಡಿಸಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ನಾವು ಹೇಳಿದ್ವಿ ಬೆಲ್ ಆಗ್ತಾ ಇದೆ, ಸಂವಿಧಾನ ಪ್ರಕಾರ ಬೆಲ್ ನಿಂತ ಮೇಲೆ ಸಭಾಪತಿ ಬರ್ತಾರೆ, ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕಾ ಮಾಡಿ ಅಂತ ನಾವು ಹೇಳಿದ್ವಿ. ಆದರೆ ಅವ್ರನ್ನ ಕೇಳಲಿಲ್ಲ, ನಾವು ಉಪಸಭಾಪತಿ ಹೇಳಲಿಲ್ಲ, ಅವ್ರನ್ನ ಎಬ್ಬಿಸ್ಬೇಕಾಯಿತು. ಎದ್ದು ನಮ್ಮ ಚೇರ್ಮನ್ ಯಾರಿಲ್ಲ, ಚೇರ್ಮನ್ ಸಭಾಪತಿಗಳು ಅವರು ಬಂದರು, ಬೆಲ್ ನಿಂತು, ಅದು ಕೋಲಾಹಲ ನೋಡಿದರು. ಅದು Thank you.